ಅವನು ಮಾತಾಡೋಕ್ಕೆ ಭಯವ್ ಇವಾಗ ಸುಮ್ಮನೆ ಏಯ್ ನಾವು ಕ್ಲಾಸ್ಮೇಟ್ಗಳು ಸಿಕ್ಕಿದ್ರೆ ಏನು ಮಾತಾಡ್ಬೇಕು ಸರ್ ಏನಾರು ಮಾಡ್ಬೇಕು ಅದು ಯಾವುದು ಆ ಹುಡುಗಿ ಬಗ್ಗೆನೋ ಇವ್ನು ಹಂಗಲ್ಲ ನಿನ್ನೆ ಮೇಷ್ರು ಪಣ ಮಾಡಿದ್ರಲ್ಲ ಅವ್ನು ಸಿಕ್ಕಿದ್ರೆ ಜನ ಕಂಡು ಕಂಡಲ್ಲಿ ಕಿಟಾರನ ಕಿರಿಚಿ ಓಡೋಗ ಯಾಕಂದ್ರೆ ಯಾಕಂದರೆ ಮೇಷ್ರು ಕೇಳಿದೆ ಪ್ರಶ್ನೆ ಇವ್ನು ಕೇಳೋ ಸೊ ಅವ್ನು ಹಿರಿಯವ್ನು ಅಂತ ಅಂದ್ಕೊಂಡ್ಬಿಟ್ಟು ನಮಗೆ ಭಾಳ ತೊಂದರೆ ಕೊಡ್ತಿದ್ದ ಏನಿಲ್ಲ ಬಂದು ಸುಳಿ ಮನೆ ಅಂತಂದ ಅದು ಪ್ರೀತಿಯಿಂದ ಕಡೆ ಕರೀತಾರಂತ ನಮ್ಗೆ ಆಮೇಲೆ ಗೊತ್ತಾಯ್ತು ಅಲ್ಲಿ ಸುಳಿ ಮಗ ಅಂದರೆ ಪದ್ಮೇಶ್ರು ಕೊಟ್ಟಂಗೆ ಅಂತ ಭಾಳ ಪ್ರೀತಿಯಿಂದ ಅದು ಈ ಕಲಾ ಮಾಧ್ಯಮದಲ್ಲಿ ಬರೋರು ಎಲ್ಲ ಪ್ರೋಗ್ರಾಮ್ ನೋಡಬೇಕಾದ್ರೆ ಬಹಳ ಸಿಂಪಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಬಿಟ್ರಾಯ್ತು ನೀವು ಜೀವನದಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿರಬೇಕು ಅಂದ್ರೆ ಕೇಳಿಸ್ಕೋಬೇಕು ಅದಾದ್ಮೇಲೆ ಆಚಾರ ಪಾಠ ಬಿ ಕಾಮ್ ಮಾಡಿದೆ ಅದಾದ್ಮೇಲೆ ಎಲ್ ಎಲ್ ಬಿ ಮಾಡಿದೆ ಲಾಯರ್ ಅಲ್ಲ ಎಲ್ ಎಲ್ ಬಿ ಸೇರ್ಕೊಂಡು ನಮ್ಮ ಗುಂಪಲ್ಲಿ ಇದ್ದವ್ರು ಯಾರು ಮಾಡಲಿಲ್ಲ ನಾನು ಮುಖ್ಯಮಂತ್ರಿ ಚಂದ್ರು ಡಿ ರಾಜೇಂದ್ರ ಬಾಬು ಡೈರೆಕ್ಟರು ಅವೆಲ್ಲ ಲಾ ಕಾಲೇಜಲ್ಲಿ ನಾಟಕ ಮಾಡ್ತಿದ್ವಿ ಎ ಪಿ ಎಸ್ ಎಲ್ ನಾಟಕ ಇರಲಿಲ್ಲ ಅಲ್ಲಿ ಏನು ಮಾಡೋದು ಈ ಟ್ಯಾಲೆಂಟ್ಸ್ ಡೇ ಅಲ್ಲಿ ಡ್ಯಾನ್ಸ್ ಮಾಡೋದು ಏಕಪಾತ್ರ ಅಭಿನಯ ಮಾಡೋದು ಶ್ರೀನಿವಾಸರಾವ್ ಕೊರಟಿ ಅಂತ ಇದ್ರು ಅವರು ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಇಟ್ಕೊಂಡು ಕತೆ ಮಾಡೋರು ಅವ್ರು ನಮ್ಮೇಷ್ರು ಅವರು ಕೈಲಾಸ ಹೇಳಿದ್ರೆ ಬೀಚಿ ಬಗ್ಗೆ ಏನಕ್ಕೆ ನಮಗೆ ಬೀಚಿ ರಾಜರತ್ನಂ ಇವರೆಲ್ಲ ಕಾಲೇಜಿಗೆ ಬಂದು ಒಂದು ಗಂಟೆ ಮಾತಾಡೋರು ಸೊ ನಮಗೆ ಹೌದು ಕಾಲೇಜಲ್ಲಿ ಹಾಂ ನೀವು ಅವ್ರಿಗೆ ನಮಗೆ ಅದು ಒಂಥರ ಕೊರಟಿಯವ್ರು ಇದ್ದಿದ್ದರಿಂದ ಅವರು ಅಂಥವ್ರನ್ನೆಲ್ಲ ಕರೆಸಿ ಕರೆಸಿ ಮಾತಾಡೋರು ನಮ್ಗೆ ಅದಕ್ಕೆಲ್ಲ ಏನದು ಬೋರು ಅಂತ ಹೋಗ್ತಿದ್ವಿ ಬಟ್ ನನಗೆ ಅದು ಇಂಟ್ರೆಸ್ಟಿಂಗ್ ಅನ್ನಿಸೋದು ಬೀಚಿ ಮಾತು ರಾಜರತ್ನಂ ಮಾತು ಮಾತು ಒಂದು ಹಾಡು ಹೇಳೋದು ಅದನ್ನು ಅದೆಲ್ಲ ಇಂಟ್ರೆಸ್ಟಿಂಗ್ ಅನ್ಸ ಬಟ್ ಸಾಹಿತ್ಯ ಆಗಿದೆ ಅಟ್ಸ್ಕೊಂಡು ಹೋಗಿ ಮಾಡೋವಂಥದ್ದೇನಿಲ್ಲ ಥರ್ಟಿ ಫೈವ್ ಬಂದರೆ ಸಾಕು ಕನ್ನಡದಲ್ಲಿ ಅಂತಲೇ ನಾವು ಅಲ್ಪ ತೃಪ್ತರು ನಾವು ಜಾಸ್ತಿ ಮಾರ್ಕ್ಸ್ ಯಾಕೆ ಹೊತ್ಕೊಂಡು ಹೋಗೋದು ಕಷ್ಟ ಅಂತ ನಾವು ಪಿ ಯು ಸಿ ಒನ್ ಇಯರ್ ನಾನು ಎ ಪಿ ಎಸ್ ಹೋಗಿಕ ಮುಂಚೆ ಸೆಂಟ್ ಜೋಸ್ ಕಾಲೇಜ್ ಹೋಯ್ತು ಅಲ್ಲಿ ಆರಾಮಿತ್ರ ನನ್ನ ಮೇಷ್ರು ಅವರು ನನಗೆ ಕನ್ನಡದ ಬಗ್ಗೆ ಭಾಳ ಆಸಕ್ತಿ ಓಡಿಸ್ಬಿಟ್ರು ಅವ್ರ ಪಾಠ ಭಾಳ ಆಗಿರೋದು ನಾವು ಚಕ್ರ ಹೊಡಿತ ಇದ್ವಿ ಅವ್ರ ಕರಿಯರ್ ಬಯಲಿನ ವೈ ಆರ್ ಯು ನಾಟ್ ಅಟೆಂಡಿಂಗ್ ಕ್ಲಾಸಸ್ ಸರ್ ಬೋರಿಂಗ್ ಸಾರ್ ಕನ್ನಡ ಕ್ಲಾಸ್ ಏಯ್ ಬೋರಿಂಗ್ ಆದರೆ ನಾನು ಯಾವ ಪಾಸಾಗಲೇಬೇಕಲ್ಲ ಅದೇ ಸರ್ ನಾನು ಬಂದೆ ಎರಡು ಕ್ಲಾಸಲ್ಲಿ ಅದು ಏನು ಸಾರ್ ನೀವು ಗಾಜು ಹುಡ್ದಂಗೆ ಮಾತಾಡ್ತೀರಾ ಹಾಂ ಫಳ್ಳ ಖಳ್ಳ ಹಳಗನ್ನಡ ಏನು ಅರ್ಥ ಆಗೋಲ್ಲ ನಮಗೆ ನೀರೊಳಗಿರದು ಬೆಮರ್ತಮ್ ಮುರಗಪ್ಪ ತಾಕಮ್ ಠಂ ಠ್ ಠಂಥಾನೇನು ಏನು ಸರ್ ಇದೆಲ್ಲ ನೋಡಪ್ಪ ನಿನಗೆ ಅದು ಇಷ್ಟ ಇದೆಯೋ ಇಲ್ಲೋ ಅದು ನೀನು ಕಲೀಲೇಬೇಕು ನಿನಗೆ ಎರಡೆ ಎರಡು ಏನು ಹೇಳ ಎರಡು ಹೇಳ್ತೀರಿ ನೀರೊಳಗಿರ್ದು ಬೆಮರ್ತ ಮುರಗ ಪತಾಕ ಈ ಜ್ಞಾಪಕ ಇಟ್ಕೋ ಹದಿನೈದು ಮಾರ್ಕ್ಸ್ ಅದೇನು ಅಂತ ನಿಮ್ಗೆ ಆಮೇಲೆ ಹೇಳ್ತೀರಿ ಇನ್ನೊಂದು ಕಣ್ಣರಿಯೋದೊಡೆ ಕರುಳರಿಯದೆ ಅಂತ ಇದಕ್ಕೆ ಹದಿನೈದು ಮಾರ್ಕ್ಸ್ ಆಮೇಲೆ ನೀನು ಬೇರೆ ಕ್ವಶನ್ನೇ ಬರೆದ್ರು ಕೂಡ ತರ್ಟಿ ಫೈವ್ ಕೊಟ್ಬಿಡ್ತೀವಿ ನಾವು ಪಾಸ್ ಆಗಬೇಕು ತಾನೇ ನೀನು ಕನ್ನಡದಲ್ಲಿ ಫೈಲ್ ಆದರೆ ಮುಂದಿನ ಕ್ಲಾಸ್ಗೆ ಹೋಗಿಲ್ಲ ಅವಾಗ ಕಾಮತ್ ಹೋಗಲು ಶುರು ಆಗಿತ್ತು ಎಲ್ಲ ಕಡೆ ಕಾಮತ್ತು ಆ ಕಾಮತ್ತಲ್ಲಿ ವಿಶೇಷ ಏನಂದರೆ ಹೊರಗಡೆ ಕೂತ್ ತಿಂದರೆ ಕಡಿಮೆ ಬೆಲೆ ಅದೇ ಕಾಫಿನ ಒಳಗೆ ಎ ಸಿ ರೂಮಲ್ಲಿ ಕುಡಿದ್ರೆ ಎರಡು ರೂಪಾಯಿ ಇಲ್ಲಿ ಕೆಟ್ಟಿದ್ರೆ ಒಂದು ರೂಪಾಯಿ ಅವನು ಆ ಥರ ಅವ್ರು ಏನು ಈಗ ನೀನು ಹೋಗ್ತೀಯಾ ಕಾಮತ್ತಲ್ಲಿ ಕಾಫಿ ಕುಡಿದಿರ್ತೀಯ ಅದೇ ಎಷ್ಟೋ ಒಂದು ರೂಪಾಯಿ ನೆಕ್ಸ್ಟ್ ಟೈಮ್ ಹೋಗಿರ್ತೀಯ ಎ ಸಿ ರೂಮಿಗೆ ಹೋಗಿಬಿಡ್ತೀಯ ಗೊತ್ತಿಲ್ಲ ನಿನಗೆ ಕಾಫಿ ಕುಡಿತೀಯ ರಪ್ಪಂತ ಎರಡು ರೂಪಾಯಿ ಬಿಲ್ ಬಂದ್ಬಿಡುತ್ತೆ ಏನು ಇದು ಒಂದು ರೂಪಾಯಲ್ಲಿ ಇಲ್ಲಪ್ಪ ಎ ಸಿ ರೂಮು ಆಗ ಎ ಸಿ ಒಳಗ್ರದ್ದು ಬೆಮರ್ಥಮ್ರಿಚರ್ಗಳು ಎ ಸಿಲಿ ಹೆಂಗೆ ಬೆವರುತ್ತೆ ದುರ್ಯೋಧನ ಯುದ್ಧ ಆದಾಗ ಎಲ್ಲರೂ ಅವನ ತಮ್ಮಂದರು ಅವರೆಲ್ಲ ಸತ್ತೋದಾಗ ಕೊನೆಗೆ ಒಬ್ಬನೇ ಆಗಿಬಿಡ್ತಾನೆ ತಪ್ಪಿಸ್ಕೊಂಡು ಹೋಗ್ಬೇಕು ಅವಾಗೇನು ಏನು ಮಾಡ್ತಾನೆ ನೀರೊಳಗಡೆ ಅಂಡರ್ ವಾಟರ್ ಹೋಗ್ಬಿಡ್ತಾನೆ ಅಲ್ಲೇ ಇದ್ಬಿಡ್ತಾನೆ ಹೊರಗೆ ಬರೋಲ್ಲ ಅವನನ್ನು ಹೊರಗೆ ಕರೆದ ಮೇಲೆ ತಾನು ಯುದ್ಧ ಮಾಡಬೇಕು ಅವ್ನು ಹೊರಗೆ ಬರಲ್ಲ ಅಂಡರ್ ವಾಟ್ರಲ್ಲಿ ಇಟ್ಕೊಂಡು ಇದ್ದುಬಿಟ್ರೆ ಫೈಟ್ ಮಾಡೋದು ಅವ್ನು ಫೈಟ್ ಮಾಡೋದು ಅವನಿಗೆ ಒಳ್ಳೆ ಅಂಡರ್ ವಾಟ್ರಲ್ಲಿ ಇರೋ ಕೆಪ್ಯಾಸಿಟಿ ಇತ್ತು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆ ಥರ ಸರಿ ಭೀಮಾ ಇವರು ಪಾಠ ಮಾಡ್ತಿದ್ದ ರೀತಿ ನಾನು ಹೇಳ್ತಾ ಇರೋದು ಇದೆಯೇ ಸಿಂಪ್ಲಾಯ್ ಇದು ಇಷ್ಟೇ ಸಿಂಪ್ಲಾಯ್ ಸೊ ಅಂಡರ್ ವಾಟ್ರಲ್ಲಿ ಭೀಮಾ ಇದ್ದಾನೆ ಅರ್ಜುನ್ ದುರ್ಯೋಧನ ಇದ್ದಾನೆ ಭೀಮಾ ಬಂದು ಅವನನ್ನು ಬೈಬೇಕು ಅವನು ಹೆಂಗ ನೀನು ಹೇಳಿ ನೀನು ಅಣ್ಣ ತಮ್ಮದ್ರೆಲ್ಲ ಸತ್ತೋದ್ರು ಕೂಡ ನೀನು ಇಲ್ಲಿ ಬಚ್ಚಿಟ್ಕೊಂಡಿದ್ಯಾ ನಿನ್ನಿಂದ ಎಲ್ಲ ಸತ್ತೋದ್ರು ಅಣ್ಣ ತಮ್ಮಂದ್ರು ಎಂಥ ಹೇಳಿ ನೀನು ಆದರೆ ನೀನು ನನ್ನ ಬಡ್ಡಿ ಮಗ ಹೋಗಿ ಒಳಗಡೆ ಕೂತ್ಕೊಂಡಿದ್ಯಾ ನೀನು ಯಾವುದನ್ನೂ ಫೇಸ್ ಮಾಡ್ತಾ ಇಲ್ಲ ನೀನು ಸುಮ್ಮನೆ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ದುರ್ಯೋಧನ ಅಂತ ಹೇಳ್ತಾ ಇದ್ದೇ ಹೊರ್ತು ಯಾವುದನ್ನು ಫೇಸ್ ಮಾಡ್ತಾ ಇಲ್ಲ ನೀನು ಜನ ಸಾಯ್ತಾ ಇದ್ದಾರೆ ಸುತ್ತಮುತ್ತಲು ನಿನಗೆ ಅದ್ರ ಅರಿವಿಲ್ಲ ಈಗ ನೀನು ಸಾಹಿತ್ಯ ಅನ್ನೋದಾಗ ನೀನು ವೀರಾದಿ ವೀರ ಹಂಗೆ ಹಂಗೆ ಅಂತ ಹೇಳ್ಕೊಂಡವನು ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ಯಾ ಅಂತ ಬೈತಾನೆ ಅದು ಆ ಕುಮಾರ ವ್ಯಾಸನ ಶೈಲ ಬರೆದಾಗ ಅವನಿಗೆ ತಡ್ಕೊಳ್ಳೋಕ್ಕಾಗಲ್ಲ ದುರ್ಯೋಧನಿಗೆ ಬೆಳಿತು ಬಿಡ್ತಾನೆ ಆ ಮಾತು ಕೇಳಿ ಆಗ ಕುಮಾರ ವ್ಯಾಸ ಹೇಳ್ತಾನೆ ನೀರೊಳಗಿರ್ದಂ ಬೆಮರ್ತಮ್ ಉರಗ ಪತಾಕಂ ಉರಗ ಪತಾಕ ಅಂದರೆ ಹಾವಿನ ಪತಾಕೆ ಇರೋದು ದುರ್ಯೋಧನ ಸಿಂಬತ್ತಾಟ ಸೊ ನೀರೊಳಗಿರ್ದಂ ಬೆಮರ್ತಮ್ ಉರಗ ಪತಾಕಂ ಅಂದರೆ ಏನು ಅಂದರೆ ನೀರಲ್ಲಿದ್ದರೂ ಕೂಡ ಅಲ್ಲೂ ಬೆಳುತ್ ಬಿಟ್ಟ ದುರ್ಯೋಧನ ಅಂದರೆ ಅಂಥ ಮಾತುಗಳನ್ನ ಆಡಿ ಭೀಮಸೆ ನಾವು ಹೊರಗೆ ಬರೋ ಮಾಡ ಸಿ ಇಷ್ಟ ನಮಗೆ ತರ್ಟಿ ಫೈವ್ ಮಾರ್ಕ್ಸ್ ಫಿಫ್ಟೀನ್ ಮಾರ್ಕ್ಸ್ ಗ್ಯಾರಂಟಿ ಇನ್ನೊಂದು ಕಣ್ಣು ಕರುಳರಿಯದೆ ಅಂತ ಅದು ಹೇಳಿದರು ಸಿಂಪಲ್ಲಾಗಿ ಏನಾಗುತ್ತೆ ಕರ್ಣ ಅರ್ಜುನ ಯುದ್ಧ ಆಗುತ್ತೆ ಆಗ ಕರ್ಣನ ಚಕ್ರ ಇದರಲ್ಲಿ ಸಿಗಾಕೊಂಡ್ಬಿಡುತ್ತೆ ರಕ್ತಸಿಕ್ತವಾದ ನೆಲದಲ್ಲಿ ಸಿಗಾಕೊಂಡ್ಬಿಡುತ್ತೆ ಆವಾಗ ಅದನ್ನು ತೆಗಿಬೇಕು ಶಲ್ಯ ಅವನ ಇವನು ಸಾರಥಿ ಆದರೆ ಅವನು ಗೆಸ್ಟೆಡ್ ಆಫೀಸರ್ ಅವ್ನು ಹೇಳ್ತಾನೆ ನಾವು ಅದು ಟೈಟ್ ವೀಲ್ ಗೀಲ್ ಚೇಂಜ್ ಮಾಡೋಲ್ಲ ಸರ್ ನೀವೇ ಮಾಡ್ಕೋಬೇಕು ಅಂತ ಇವನು ಸೂತ ಪುತ್ರ ತಾನೆ ಸೊ ಇವ್ನು ಅವ್ನು ಸಾರಥಿ ಆಗೋದಕ್ಕೆ ಇಷ್ಟ ಇರಲಿಲ್ಲ ಅವನು ಅಂಥದ್ರಲ್ಲಿ ಏನೋ ಒಂದು ಫೋರ್ಸ್ಗೆ ಒಪ್ಕೊಂಡ ಈಗ ಪಂಚರ್ ಆಗಿಬಿಟ್ಟಿದ್ದೆ ಗಾಡಿ ಇಳಿಬೇಕು ಹೇಳ್ತಾರೆ ಸೇರ ಮಾಡಲ್ಲ ಅಂತ ಆಗೇನು ಮಾಡ್ತಾನೆ ಕರುಣ ಪಾಪ ನೋಡಿ ಅವನಿಗೆ ಎಲ್ಲ ಕಡೆಯೂ ಹುಟ್ಟಿನಿಂದನೇ ಅನ್ಯ ತಾಯಿಂದ ಅಣ್ಣ ತಮ್ಮಂದರಿಂದ ಎಲ್ಲ ಅವ್ನಿಗೆ ಒಬ್ಬನೇ ಒಬ್ಬ ಸಾಥ್ ಕೊಟ್ಟವನು ದುರ್ಯೋಧನ ಅವನು ಇಳಿದು ಆ ಚಕ್ರವನ್ನು ತೆಗೀಬೇಕು ಅವನೇ ಪಾಪ ಇಳಿದು ತೆಗಿಬೇಕು ಆವಾಗ ಅರ್ಜುನ್ಗೆ ಹೇಳ್ತಾರೆ ಅರ್ಜುನ ಟೈಮ್ ಪ್ಲೇಸ್ ವೀಲ್ ಚೇಂಜ್ ಮಾಡಿದ್ಮೇಲೆ ನಿನ್ನ ಹತ್ರ ಯುದ್ಧ ಮಾಡ್ತೀನಿ ಆಯಿತು ಚೇಂಜ್ ಮಾಡು ಆಮೇಲೆ ಯುದ್ಧ ಮಾಡೋಣ ಬಗ್ಗೆ ಆ ಚಕ್ರವನ್ನು ತೆಗಿಬೇಕಾದ್ರೆ ಕೃಷ್ಣ ಹೇಳ್ತಾನೆ ಹೊಡೆದ್ಬಿಡು ಅವನೇನಾರ ಚಕ್ರ ಚೇಂಜ್ ಮಾಡ್ದೆ ನಿನ್ನ ಕತೆ ಚೇಂಜ್ ಆಗ್ಬಿಡುತ್ತೆ ಬಟ್ ಇದು ಅನ್ಯಾಯ ಅಲ್ವಾ ಅವ್ನು ಕೇಳಿದ್ದಾನೆ ಮೋಸ ಆಲ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತಾರೆ ಕೃಷ್ಣ ಯುದ್ಧದಲ್ಲಿ ಅನ್ಯಾಯ ಅನ್ನೋದೇನಿಲ್ಲ ಗೆಲ್ಲಬೇಕು ನೀನು ಶತ್ರು ಅಷ್ಟೇ ಸೊ ನೀನು ಹೊಡೆದ್ಬಿಡು ಅಂತಾನೆ ಆಗ ಅರ್ಜುನ ಅವನಿಗೆ ಎದೆ ಕರೆಕ್ಟಾಗಿ ಬಿಲ್ ಹಿಡಿತಾನೆ ಹಿಂಗೆ ಅಂದ್ರೆ ಸದೋಗ್ತಾನೆ ಯಾಕೋ ಅವನಿಗೆ ಮನಸ್ಸಾಗಲ್ಲ ಇದನ್ನು ಕುಮಾರ ವ್ಯಾಸು ಹೇಳ್ತಾನೆ ಕಣ್ಣು ಅರಿಯೋದೊಡೆ ಕರುಳು ಅರಿಯೋದೆ ಅಣ್ಣ ಅಂತ ಕರಳಿಗೆ ಗೊತ್ತಿದ್ದು ಕಣ್ಣಿಗೆ ಗೊತ್ತಾಗ್ತಾ ಇಲ್ಲ ಬಟ್ ಕರಳಿಗೆ ಗೊತ್ತಾಗ್ತದೆ ಹೊಡಿಬೇಡ ಅಂತ ಇದಕ್ಕೆ ಹದಿನೈದು ಮಾರ್ಕ್ಸ್ ಪಾಠ ಮಾಡೋ ರೀತಿ ಅದನ್ನು ವ್ಯಾಸನ ಭಾಷೆಯಲ್ಲಿ ಅದು ಎಲ್ಲೂ ಇವತ್ತಿಗೂ ನನ್ನ ನೆನಪಿದೆ ಸರ್ ಅವ್ರು ಹೇಳಿತ ಇಟ್ ವಾಸ್ ಎ ಪರ್ಫಾರ್ಮೆನ್ಸ್ ಹಿಂಗೆ ಹಿಂಗೆ ಹೊಡಿಬೇಕು ಹಿಂಗೆ ಅಂದೇಕಷ್ಟೇ ಅವನು ಆಗ ಹೇಳ್ತಾನೆ ಅದನ್ನು ಕುಮಾರಸ್ ಹತ್ರ ಕಣ್ಣರಿಯೋದು ಅಡಿ ಎರಡೇ ಎರಡು ಸಾಲಲ್ಲಿ ಇಡೀ ಇನ್ಸ್ಟೆನ್ಸ್ ಹೇಳಿಬಿಡ್ತಾನೆ ಹಾಸ್ಯ ಹೆಂಗೆ ಹುಟ್ಟುತ್ತೆ ಅಂದರೆ ನಾನು ಎ ಜೆಸ್ ಆಫೀಸಲ್ಲಿ ಕೆಲಸ ಮಾಡಿದ್ದು ಮೊದಲು ಪೋಸ್ಟಿಂಗೇ ನನಗೆ ಗದಗಂತ ಆ ಗದಗು ಬರೀ ಧುಳಿಮಯವಾದ ಒಂದು ಊರು ನನಗೆ ಗೊತ್ತಿಲ್ಲ ಮೊಟ್ಟ ಮೊದಲನೇ ಸಾರಿ ಬೆಂಗಳೂರು ಬಿಟ್ಟು ಹೋಗಿದ್ದೀನಿ ರಾತ್ರಿ ಬಸ್ ಯಾವುದೋ ಹತ್ತು ಅವಾಗೆಲ್ಲ ಕೆ ಎಸ್ ಆರ್ ಟಿ ಸಿ ಕೆಂಪು ಬಸ್ಸು ಅದು ಹೇಗೆ ಹೋಗ್ತಿದ್ದು ಅಂದರೆ ನೀವು ನಿದ್ದೆ ಮಾಡೋಕ್ಕೆ ಬಿಡ್ತಿರಲಿಲ್ಲ ಅದು ಬೆಳದೆ ಬೆಳೆ ದೆಳ ತಡ ಅಂದ್ಕೊಂಡು ಆಮೇಲೆ ರೋಡಲ್ಲಿ ಸಿಕ್ಕಾಬಟ್ಟೆ ಹಂಪು ಬೆಂಗ್ಳೂರು ಬೆಂಗಳೂರು ಗದಗಿನ ರಸ್ತೆಯೆಲ್ಲ ಹಂಪೆ ಅದೇ ಹಂಪೆ ವಿಜಯನಗರ ಸರಿ ಅಲ್ಲಿ ಹೋಗಿ ಇಳಿದ್ವಿ ಗೊತ್ತಿಲ್ಲ ನನಗೆ ಆಡಿಟ್ಟು ಒಂದು ಇದಿರುತ್ತೆ ಹೋಗಬೇಕು ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಹೋಗಬೇಕು ಇಳಿದೆ ಬಸ್ಸು ನಮ್ಮನ್ನು ಬಿಟ್ಟು ಮುಂದೆ ಕೊಟ್ಟೋಯ್ತು ಆ ಬಸ್ ಹೋದ ಹಿಂದೆ ಬರೀ ಧೂಳು ಆ ಬಸ್ ಏನು ಕಾಣ್ತಾ ಇಲ್ಲ ನಾನು ಅದು ಮೋಡವೋ ಮಂಜೋ ಧೂಳು ಗೊತ್ತಾಳಿದ್ರೆ ಆಮೇಲೆ ಗೊತ್ತಾಯಿತು ಅದು ಧೂಳು ಅಂತ ಸುತ್ತಲೂ ನೋಡಿದಾಗ ಬಸ್ ಹೋದಾಗ ಸೌಂಡ್ ಕಡಿಮೆ ಆಯಿತು ಎಲ್ಲ ಕಡಿಮೆ ನೋಡಿದ್ರೆ ಅಲ್ಲಿನ ಕೆಲವು ಮೂಲ ನಿವಾಸಿಗಳು ಅಲ್ಲಲ್ಲೇ ಮಲ್ಕೊಂಡಿದ್ವು ಅಂದರೆ ಮೂಲ ನಿವಾಸಿಗಳು ಅಲ್ಲಿನ ಮೂಲ ನಿವಾಸಿಗಳು ಹಂದಿಗಳು ನೀವು ಯಾವುದೇ ಇದಕ್ಕೆ ಹೋದರೆ ನಿಮಗೆ ಅಲ್ಲಿ ಸಿಗುತ್ತೆ ಉತ್ತರ ಕರ್ನಾಟಕದ ಕೆಲವರು ಆ ದಿಗಳಲ್ಲಿ ಅಲ್ಲಲ್ಲಲ್ಲಿ ಮಲ್ಕೊಂಡಿದ್ದು ಹೊರ ಹೋದರೆ ಮೊಟ್ಟ ಮೊದಲನೇ ಬಾರಿ ನಾನು ನೋಡಿದ್ದ ಗಾಜುಗಳಲ್ಲೇ ಯಾವ ಗಾಜು ಟ್ರಾನ್ಸ್ಪರೆಂಟ್ ಇರಲಿಲ್ಲ ಅಂದರೆ ಇವಾಗ ಈ ಗಾಜು ಇದ್ದರೆ ಆ ಕಡೆ ಕಾಣುತ್ತಲ್ಲ ಬೆಳಗಾಂ ಕಡೆ ನೀವು ಹೋದರೆ ಬೆಳಗಾಂ ಸ್ವಲ್ಪ ಕಡಿಮೆ ಬೇರೆ ಊರುಗಳಲ್ಲಿ ಹುಬ್ಬಳ್ಳಿ ಹಿಬ್ಬಳಿ ಹೋದರೆ ಎಷ್ಟು ಧೂಳು ಇರುತ್ತೆ ಅಂದರೆ ಆ ಕಡೆ ಏನೂ ಕಾಣಲ್ಲ ಅದು ಹಿಂದಿನ ನೆನ್ನೆಯ ಧೂಳಲ್ಲ ಶತಮಾನಗಳ ಧೂಳು ಅದ ಅದು ಒಂಥರ ಬ್ರೌನ್ ಕಲರ್ ಮಿರರ್ ಆಗ್ಬಿಟ್ಟುಪರೆಂಟ್ ಆಗಿ ನಾನ್ ಟ್ರಾನ್ಸ್ಪರೆಂಟ್ ಆಗಿ ಅದೆಲ್ಲ ನೋಡಿಕೊಂಡು ಅಲ್ಲಿ ಹೋಗಬೇಕಾದ್ರೆ ಹಶ್ ಹಶ್ವೂ ಆಗ್ತಿತ್ತು ಕಾಫಿ ಕಿ ಕುಡಿಬೇಕು ಅನಿಸಿತ್ತು ಅಲ್ಲಿ ನೋಡಿ ಆ ಧೂಳು ಇರುತ್ತೆ ಆದರೆ ಉತ್ತರ ಕರ್ನಾಟಕದವರು ಈಗ ಗೊತ್ತು ಈಗ ತುಂಬ ನಾನು ಹೇಳ್ತಾ ಇರೋದು ಸೆವೆಂಟಿ ಫೋರ್ ಬಿಳಿ ಪೈಜಾಮ ಬಿಳಿ ಜುಬ್ಬ ಹಾಕ್ಕೊಳ್ಳೋರು ಮೊದಲೇ ಧೂಳು ಹಾಂ ಅದೇನಾಗೋದು ಸಂಜೆ ಅವ್ರು ಹಿಂಗೆ ಓದರಿದ್ದರೆ ಎಲ್ಲ ತಿರ್ಗಾ ಧೂಳಿ ಮಯಂ ಜಗತ್ ಆಗ್ತಾಯ್ತು ಸರಿ ಅಲ್ಲಿ ಹೋಗ್ತೀವಿ ಒಬ್ಬ ವ್ಯಕ್ತಿನ ಕೇಳಿದ್ವಿ ನನಗಿಲ್ಲಿ ಅವನು ಹೇಳಿದ್ದ ಉತ್ತರ ಕರ್ನಾಟಕದ ಅಲ್ಲಿ ಹೋದರೆ ಹೋಟ್ಲಿಗೆ ಹೋಗ್ಬೇಡ ಸುಳಿ ಮಕ್ಳು ಚಂದ ಮಾಡೋದಿಲ್ಲ ನೀವು ತಿನ್ಬೇಕಂದ್ರೆ ಕಾನಾವಳಿಗೆ ಹೋಗ್ಬೇಕು ಅಂತ ಹೇಳಿದ್ದ ಅವನು ಸರಿ ನಾವು ಹೋದ್ವಿ ಆ ವ್ಯಕ್ತಿ ಬರ್ತದೆ ಅವ್ನು ಕೇಳಿದ್ವಿ ನೀನು ಹೋಟ್ಲ್ ಅಂದ್ರೆ ಗೊತ್ತಾಗೋದು ನಮ್ಮ ಕಡೆಗೆ ಖಾನಾವಳಿಗೆ ಕಳಿಸ್ತಾರೆ ಡಿಸೆಂಟ್ ಹೋಟ್ಲ್ ಅಂತ ಕೇಳಬೇಕು ಡಿಸೆಂಟ್ ಹೋಟ್ಲ್ ಅಂದರೆ ಕಾಮತ್ತು ಶಾನ್ಬಾಗು ಆ ಥರದ್ದು ಮಿಕ್ಕಿದ್ದೆಲ್ಲ ಕನವಳಿ ಅವನು ಹೇಳಿದ್ದ ಡಿಸೆಂಟ್ ಹೋಟ್ಲ್ ಅಂದರೆ ಡಿಸೆಂಟ್ ಹೋಟ್ಲ್ ಅವನು ಡಿಸೆಂಟ್ ಅಂತ ಒಂದಿದ್ದ ಸರಿ ಆ ವ್ಯಕ್ತಿ ನೋಡಿದೆ ಬೆಳಿಗ್ಗೆ ಅವ್ನು ನೋಡ್ಕೊಂಬರ್ತ ನಾನು ನೋಡ್ಕೊಂಡ್ ಸರ ಇಲ್ಲಿ ಡಿಸೆಂಟ್ ಹೋಟ್ಲು ಏನಂತೆ ಡಿಸೆಂಟ್ ಹೋಟ್ಲ ಪೇಟೆ ಮಂದಿ ಅಣ್ಣ ಎಲ್ಲಿಂದ ಬಂದಿರಿ ಈ ಉತ್ತರ ಕರ್ನಾಟಕದವರು ನೀವೇನೇ ಪ್ರಶ್ನೆ ಕೇಳಿ ಉತ್ತರ ಕೊಡಲ್ಲ ಎಲ್ಲಿಂದ ಬಂದಿರಿ ಇಲ್ಲೇನು ಕೆಲಸ ನಿಮಗೆ ಅದೆಲ್ಲ ಕೇಳಿದ ಮೇಲೆ ಹೇಳೋದು ಅದರಲ್ಲೂ ನೀವು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಹಳ್ಳಿಗಳಿಗೋದ್ರೆ ಅಲ್ಲಿ ಯಾರೂ ಪ್ಯಾಂಟು ಶರ್ಟ್ ಹಾಕ್ಕೊಂಡಿರಲ್ಲ ಸೊ ಆ ಊರಲ್ಲಿ ಬಂದು ನಿಮ್ಗೆ ಗೊತ್ತಾ ಅವು ಇನ್ನು ನೀವು ಆ ಊರಿನವರು ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಸರಿ ಅವನು ಕೇಳಿದೆ ರೀಸೆಂಟ್ ಹೋಟ್ಲು ಪೇಟೆ ಮಂದಿ ಅಣ್ಣ ಹೌದು ಬೆಂಗಳೂರು ಮಂದಿ ಅನ್ನಲ್ಲ ಏನು ಮಂದಿ ಅಂದರೆ ಮೋರ್ ದೆನ್ ಒನ್ ಇವನೇನು ಬೆಳಿಗ್ಗೆನೆ ಇಬ್ಬರಿಬ್ರು ಕಾಣ್ತಾ ಇದ್ದೀವಿ ಅವನಿಗೆ ಅಂತ ಹಿಂಗೆ ಹೋಗ ಎಡಕ್ಕೆ ಹೊರಳ್ರಿ ಅಂತ ಸಿ ನಾವು ಹೊರಳೋದು ಬೆಡ್ ಮೇಲೆ ಇಲ್ಲಿ ಬರೀ ಧೂಳು ಹಂದಿಗಳು ಇಲ್ಲಿ ಯಾಕೆ ಹೊರಳೋಣ ಸ್ವಮೀನಾ ಹಿಂಗೆ ಹೋಗಿ ಎಡಕ್ಕೆ ಹೋ ಹೊರಳ್ರಿ ಅಂತಂದ ಸರಿ ಅವನು ಹೇಳಿದ್ರಲ್ಲಿ ಅದು ಬಹುಶಃ ಅದು ಟರ್ನಿಂಗ್ ಇರ್ಬೋದು ಅಂತ ಹೋದೆ ಆ ಅದ ಡಿಸೆಂಟ್ ಹೋಟ್ಲ್ ಚೆಂದದ್ರಿ ನಮ್ಮ ಊರಾಗೆ ಅದೊಂದೇ ಇರೋದು ಅಂತ ನಾನು ಚಂದದ ಹೌರಿ ಚಹಾ ಚಾ ಭಾಳ ಖಡಕ್ ಇರ್ತದೆ ಅಂದ ಸರಿ ನಾವು ಓದಿ ಇನ್ನೇನು ಒಳ್ಳೆ ಕಾಲು ಇಡ್ಬೇಕು ಸರ್ ನನ್ನ ಫ್ರೆಂಡ್ ಹೇಳಿದ್ದ ಡಿಸೆಂಟ್ ಅಂತ ಕೇಳು ಖಾನಾವಳಿಗೆ ಅಂತ ಹೋದೆ ನಿನ್ನ ಕತಿ ಮುಗೀತು ಅಲ್ಲಿ ಏನು ಖಾರ ಹಾಕ್ತಾರೆ ಅಂದರೆ ಅದು ಖಾರ ಅಲ್ಲ ಅದು ಹಾ ಹಾ ಖಾರ ಅಂತಂದಿದ್ದ ಸೊ ನೋಡ್ಕೊಂಡು ಕಾಲು ಇಡೋದು ನೋಡ್ತೀವಿ ಬೋರ್ಡು ಏನಿತ್ತು ಸರ್ ಹೆಸರು ದಿಗದಗ ರೆಸ್ಟೋರೆಂಟಾ ಅಂತ ಇತ್ತು ಹೆಸ್ರು ಮೇಲೆ ತಿಂಡಿ ಹೇಗಿರ್ಬೋದು ದಿಗದಗ ಅಂತ ಮೇಲೆ ತಿಂಡಿನು ಬಗಬಗ ಇರ್ಬೋದಲ್ಲ ಅದಕ್ಕೆ ಸ್ವಲ್ಪ ಹಿಂದೇಟು ಹಾಕಿದ್ವಿ ಬಹುಶಃ ಇದು ಖಾನಾವಳಿ ಇರಬೇಕು ಅಂತ ಹಿಂದೆ ಬಂದ್ವಿ ಇವ್ ಆ ಅವ್ರ ಮಂದಿ ಹೆಂಗೆ ಅಂದರೆ ಅಡ್ರೆಸ್ ಹೇಳ್ತಾರೆ ನಿಮಗೆ ಹೇಳ್ಬಿಟ್ಟು ಸುಮ್ಮನೆ ಇರಲ್ಲ ಹೋಗ್ತಾನೆ ಇಲ್ವಾ ಅಂತ ಬೇರೆ ಚೆಕ್ ಮಾಡ್ತಾರೆ ಸರಿ ಅಲ್ಲ ಹೋಗಿದ್ದು ಅಲ್ಲ ವಾಪಸ್ ಬಂದ್ಬಿಡ ಸರ ನ ಹೇಳಿರಲ್ಲ ಹೋಗ್ರಿ ಚೆಂದ ಆಯ್ತು ಅಂತ ಹೇಳಿನಲ್ಲ ಬೇರೆ ಇಲ್ಲ ಅದು ಹೋಗಿ ಆಯ್ತು ಇವಾಗ ಅವ್ನು ಬೇಜಾರು ಮಾಡ್ಕೋತಾನೆ ಹೋಗಲೇಬೇಕು ಅವನಿಗೋಸ್ಕರ ಆದರೂ ಹೋಗಲೇಬೇಕು ಹಾಗಲ್ಲ ಈ ಹೋಟ್ಲ್ ಹೆಸರು ಹೆಸರಾಗೇನೈತೆ ಹೆಸರು ತಿಂತೀರಿ ಏನು ಹಾಂ ನಾನೇ ಹೋಗ್ತೀರಿ ಅಂತಂದು ಅದಪ್ಪ ಬಿಟ್ಟು ಹೆಸರು ಏನು ಹೆಸರು ಅಲ್ಲಪ್ಪ ಹೆಸರು ದಿಗದಗ ರೆಸ್ಟೋರೆಂಟ್ ಅಂತಿದ್ದೆಲ್ಲ ಹೋದರೆ ಹೆಂಗಿರ್ಬೋದು ಏ ಹಸುಗಳಿಗೆ ಮಗ ಪೈಂಟ್ರ ಸೇರಿಸಿ ಬರೆದ್ಬಿಟನ್ರಿ ಅದು ದಿಗದಾಗ ಅಲ್ಲರಿ ಅದು ದಿ ಗದಗ್ ರೆಸ್ಟೋರೆಂಟ್ ಅವರೆಲ್ಲ ಹೇಗೋದು ಸರ್ ಸ್ಟೇಷನ್ ರೋಡ್ ಅಂತ ಬರಿಯಲ್ಲ ನಮ್ಮ ಕನ್ನಡ ಥರ ಹಿಂಗೆ ಇದೆಯಲ್ಲ ಅದು ಕನ್ನಡದಲ್ಲಿ ಇಲ್ಲ ಹಂಗೆ ಸ್ಟೇಷನ್ ರೋಡ್ ಅಂತೆಲ್ಲ ಬರೀತೀವಲ್ಲ ನಾವು ಅದಿಲ್ಲ ಅದು ಇಲ್ಲವೇ ಇಲ್ಲ ನಮ್ಮಲ್ಲಿ ನಾವೇ ಮಾಡ್ಕೊಂಡಿರೋದು ಅವರು ಸ್ಟೇಷನ ರೋಡಾ ಅಂತ ಬರೀತಾರೆ ನಾವು ಓದ್ಕೋಬೇಕು ಸ್ಟೇಷನ್ ರೋಡ್ ಅಂತ ಹಿಂದೀಲೂ ಆಗಿದೆ ಇದೆ ಸೊ ಅವರು ದಿ ಗದಗ ರೆಸ್ಟೋರೆಂಟಾ ಅಂತ ಬರೀತಾರೆ ಸ್ಟೇಷನ ರೋಡ ಪ್ರಕಾಶ ಹೇ ಅರ ಕಟಿಂಗ ಸಲೂನ ಅಂತ ಬರೀತಾರೆ ಹೇರ್ ಅಂತ ಬರೀಲ್ಲ ಹೇ ಆದಮೇಲೆ ಅರ ಅಂತ ಹೇ ಅರ ಅಂತ ಬರೀತಾರೆ ಈ ಕಂಪ್ ನಿಮಗೆ ವಾಟ್ಸಪ್ಪಲ್ಲಿ ಕನ್ನಡ ಬರೀತಾರೆ ನೋಡಿ ಕೆಲವರು ಆ ಥರದ ಭಾಷೆ ಅದು ಸರಿ ಕಾಲು ಇಟ್ಟುಬಿಟ್ಟೆ ಆಯ್ತು ಇವ್ನು ಬೈತಾನಲ್ಲ ಅಂತ ಹೋದೆ ಎಂತ ತಗೋತೀರಿ ಶಿರಾ ಉಪ್ಪಿಟ್ಟ ಅಂತಂದು ಶಿರಾ ಉಪ್ಪಿಟ್ಟು ಅದು ಲಾಸ್ಟಲ್ಲಿ ಬರುತ್ತೆ ಏನೇ ಎಲ್ಲ ತಿಂಡಿ ಹೇಳಿದ್ಮೇಲೆ ಶಿರಾ ಉಪ್ಪಿಟ್ಟು ಪೂರಿ ಬಾಜಿ ಅದೆಲ್ಲ ಬಂದು ಶಿರಾ ಉಪ್ಪಿಟ್ಟು ಅಂದ್ರು ಅದು ಖಾರ ಭಾತು ಕೇಸರಿ ಭಾತ್ ಅದನ್ನು ಶಿರಾ ಉಪ್ಪಿಟ್ಟು ಅಂತಾರೆ ಸರಿ ನಾವೆಲ್ಲ ಹೇಳಿದ್ವಿ ಇನ್ನೇನು ಹೊರಡ್ಬೇಕು ಸರ್ ಏಳು ಸುಳಿಮಾನ ಅಂತಂದು ಗದಗ್ ಇವನು ಯಾರಯ್ಯ ನಮ್ಮನ್ನು ಸೂಳಿ ಮಗ ಅಂತ ಕರೀತಾನ ನೋಡಿದ್ರೆ ನಮ್ಮ ಕ್ಲಾಸಲ್ಲಿ ಒಬ್ಬ ಹಿರೇಮಠ ಅಂತಿದ್ದ ಅವನು ಭಾಳ ಬುದ್ಧಿವಂತ ಅಂತ ಅವನೇ ಅಂದ್ಕೊಂಬಿಟ್ಟಿದ್ದ ಅವನು ಅವನು ಮಾತಾಡೋಕೆ ಭಯ ಆದು ಇವಾಗ ಸುಮ್ಮನೆ ನಾವು ಕ್ಲಾಸ್ಮೇಟ್ಗಳು ಸಿಕ್ಕಿದ್ರೆ ಏನು ಮಾತಾಡ್ಬೇಕು ಸರ್ ಏನಾರು ಮಾಡಬೇಕು ಅದು ಯಾವುದೋ ಆ ಹುಡುಗಿ ಬಗ್ಗೆನೋ ಏನಾದ್ರು ಹಂಗಲ್ಲ ನಿನ್ನೆ ಮೇಷ್ರು ಪಣ ಮಾಡಿದ್ರಲ್ಲ ಏನು ಅಯ್ಯೋ ಬಿಡಲೇ ಆಗಿದೆ ನೀನೇ ಹಾಗಲ್ಲ ಅದೇನು ಏನು ಅವ್ನು ಗೊತ್ತಿದ್ದತೆ ಅವ್ನು ಸಿಕ್ಕಿದ್ರೆ ಜನ ಕಂಡು ಕಂಡಲ್ಲಿ ಕಿಟಾರನ ಕಿರಿಚು ಓಡೋಗಿಡೋರು ಯಾಕಂದ್ರೆ ಮೇಷ್ಟ್ರು ಕೇಳಿದೆ ಆ ಪ್ರಶ್ನೆ ಇವನು ಕೇಳೋ ಕಾರಣ ಹಿರೇಮಠ ಅವನು ಸೊ ಅವ್ನು ಹಿರೇವನು ಅಂತ ಅಂದ್ಕೊಂಬಿಟ್ಟು ನಮಗೆ ಭಾಳ ತೊಂದರೆ ಕೊಡ್ತಿದ್ದ ಏನಿಲ್ಲ ಬಂದೆ ಸುಳಿಮನೆ ಅಂತಂದ ಅದು ಪ್ರೀತಿಯಿಂದ ಕಡೆ ಕರೀತಾರಂತ ನಮ್ಗೆ ಆಮೇಲೆ ಗೊತ್ತಾಯಿತು ಅಲ್ಲಿ ಮಗ ಅಂದರೆ ಪದ್ಮಶ್ರೀ ಕೊಟ್ಟಂಗೆ ಭಾಳ ಪ್ರೀತಿಯಿಂದ ಅದೇ ಅದು ನಾನು ಫಸ್ಟ್ ಟೈಮು ನಗೆ ಹಬ್ಬ ಮಾಡಿ ಕೇಳಿ ಇದ್ದೀನಿ ಒಬ್ಬ ನೋಡ್ದೆ ಏ ಸುಳಿ ಮಗ ಚೆಂದ ಮಾತಾಡ್ತಾನೆ ಏನು ಹೆಸರು ಅಂದ ಅಂತಂದ ನಾನು ಗ್ರಹ ಏಯ್ ಏನೋ ಹಂಗೆ ಮಾತಾಡ್ತಂದ ಏ ನೀವೇನು ಮಾತಾಡ್ಬಾರ್ದು ಬರ್ರಿ ಅಂತಂದ ಪ್ರಾಣೇಶ್ ಹಾಕಿದ್ರೆ ನಮ್ಮ ಕಡೆ ಸುಳಿ ಮಗ ಅಂತಂದರೆ ಪದ್ಮಶ್ರೀ ಕೊಟ್ಟು ನಾವು ಭೀಮಸೇನ ಜೋಶಿಗೂ ಸುಳಿ ಮಗ ಅಂತೀವಿ ಚಂದ ಆಡ್ತಾನೆ ಅಂತ ಹಂಗೆ ಅದು ಅದು ಒಂಥರ ಅಡ್ಜೆಕ್ಟಿವ್ ಸರಿ ಇವನೇನು ಮಾಡ್ದಲ್ಲ ರಿಚ ಅಂತಂದ ಏನು ಇಲ್ಲಿ ಬಂದಿ ಅಂತಂದ ಅಂತಂದ್ ಇಲ್ಲೂ ಬಿಡ್ಲಿಲ್ವಯ್ಯ ಎಕ್ಸಾಮ್ ಪಾಸ್ ಆಗೋಯ್ತು ಕೆಲ್ಸಕ್ಕೂ ಸೇರಿಬಿಟ್ವಿ ಇನ್ನೇನು ಓದಬೇಕಾದ್ದಿಲ್ಲ ಆದರೆ ಏನನ್ನ ಮಗ ಬಿಡಲ್ಲ ಅದೇನು ಓದಿದ್ದೆ ಹೇಳು ಅಂತಾನೆ ಹಾಂ ಮರೆತು ಓದು ಹೋಮ್ವರ್ಕನ್ನು ಮತ್ತೆ ಮಾಡಿಸ್ತಾನೆ ನೀನು ಅಂತೇಳಿ ಇದನ್ನೇನ ವಹಿಸ್ಕಂಡು ನನ್ನ ಮಗ ಎಲ್ಲಿ ಬಂದ ಅಟಾಯಿಸ್ಕೊಂಡಲ್ಲ ಅಂದ್ಕೊಂಡೆ ಏಯ್ ನಮ್ಮೂರಿಗೆ ಊರಿಗೆ ಅಲ್ಲ ಸುಳಿಮಾನ ಅಂತಂದ ಆ ಹೌದೇನಪ್ಪ ಗೊತ್ತಿದ್ರು ಬರ್ತಿರ್ಲಿಲ್ಲ ಏನು ಮಾಡೋದು ಹಂಗೆ ಎಲೆಕ್ಟ್ರಿಸಿಟಿ ಬೋರ್ಡ್ ಆಡಿಟ್ ಬಂದೀನಿ ಎ ಜಿ ಸಾವು ಸಹ ಹೌದೇನ ಪಾಪ ನಡಿ ನಮ್ಮ ಮನೆಗೆ ನಡಿ ಅಂದ ಏ ಇಲ್ಲ ಆಯ್ತಲ್ಲ ತಿಂಡಿ ಹೋಗ್ಬೇಕು ಬನ್ನಿ ಏ ನಮ್ಮೂರಿಗೆ ಬಂದಿಯಾ ಹಾಗೆ ಬಿಡ್ತೀವಿ ನಾವು ಬಾ ಅಂದ ಸರಿ ಅವ್ನ ಮನೆ ಕಡೆ ಕರ್ಕೊಂಡಾಗ ಸುಮ್ಮನೆ ಇರ್ಬೇಕು ಅವಳ ನಮ್ಮೂರು ಭಾಳ ಫೇಮಸ್ ಐತಿ ಅಂದ ಹ್ಞೂ ಯಾತಕ್ಕೆ ಫೇಮಸ್ ಹೇಳು ಅಂದ ಅವ್ನು ಎಲ್ಲದಕ್ಕೂ ಒಂದು ಯಾಕೆ ಹೇಳು ಅಂತ ಹೇಳ್ಬೇಕು ಅವ್ನು ಬಟ್ಟಿಮಂಗಾಲ ಹಾಂ ಏನೋ ಒಂದು ಹೇಳ್ತಾನೆ ಕೃಶನ್ ಮಾರ್ಕೆಟ್ ನೀವು ಹೇಳಲೇಬೇಕು ಹೇಳದೆ ಇದ್ರೆ ಹತ್ತು ಸಲ ಕೇಳಿದ ಈಗ ಕೇಳಿಸ್ಕೊ ನಾನು ಹೇಳ್ತೀನಿ ಅಂತ ಹೇಳ್ತಾನೀದೊಳಗ್ರೆ ಚೆನ್ನಾಗಿ ಗದಗ್ ಯಾತಕ್ಕೆ ಫೇಮಸ್ ಗೊತ್ತು ಬಿಡಿ ನಾನು ನೋಡಿದ್ದೀನ ಹಂದಿಗಳು ಧೂಳು ಈ ಥರದ್ದೆಲ್ಲ ಹಾಂ ಅಂತಂದ ಆಗಲ್ಲ ಕನ್ನಡ ಸಾಹಿತ್ಯವನ್ನು ಕಲ್ತವಣ್ಣು ನೀನು ಕನ್ನಡ ಸಾಹಿತ್ಯದಲ್ಲಿ ಈಗ ಭಾಳ ಹೆಸರು ಇದೆ ಅಂತ ಇರಲಿ ಬಿಡ ನಾವೇನು ಮಾಡೋಕ್ಕಾಗತ್ತೆ ಅಂತ ಏನು ಹೇಳು ಅಂದ ಏಯ್ ಬಿಡಲೇ ಪಾಸ್ ಆಗೋಯ್ತಲ್ಲ ರೇ ಇವಾಗ ಯಾಕೆ ಕಟ್ಕೊಂಡು ಪ್ರಶ್ನೆ ಕೇಳ್ತಾ ಇಲ್ಲ ತಿಳ್ಕೊಬೇಕು ನೀನು ಅಂತ ನನಗೆ ಈ ನನ್ನ ಮಗನ ಪೊಗುರ್ ಕಂಡಮೆ ಮಾಡಬೇಕಲ್ಲ ಹೆಂಗೆ ಹೇಳೋದು ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ ಗದಗ ಗದಗ ಗೊತ್ತೇನ ಅಂತಂದ ಅದು ಮೂರ್ನಾಲ್ಕು ಸಲ ಹೇಳಿದಾಗ ನನಗೆ ಆರಾಮಿತ್ರ ಹೇಳಿದ ನೆನಪಾಯ್ತು ಗದಗಿನ ನಾರಾಯಣಪ್ಪನೇ ವ್ಯಾಸ ಅಂತ ಬಿಡಲೇ ಗೊತ್ತಿಲ್ಲದೆ ಇರೋದು ಏನು ಅಂದೆ ಏನು ಅವ್ನು ಯಾರಾದರೂ ಅವ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ತುಂಬ ದುಃಖ ಆಗುತ್ತೆ ಅವನು ಡಿಸರ್ಪಾಯಿಂಟಾಗಿ ಫ್ರಸ್ಟ್ರೇಟ್ ಆಗಿರ್ತಾನೆ ಅವ್ನು ಗೊತ್ತಿಲ್ಲ ಅಂತ ಹೇಳಬೇಕು ಆಮೇಲೆ ಅವನು ಕೂತ್ಕೊಂಡು ಬುದ್ಧಿ ಹೇಳಬೇಕು ಅಂತ ಸರಿ ಅವನು ಹೇಳ್ದ ಗದುಗ ಗೊತ್ತು ಬಿಡಲಿ ಗದಗಿನ ನಾರಾಯಣಪ್ಪ ಏನು ಅಂದ ಗದುಗಿನ ನಾರಾಯಣಪ್ಪ ಅಲ್ಲೇ ಅಂತ ಗೊತ್ತ ನಿಂಗ ಶುಳಿಮ್ಮ ಅತ್ ಸರಿ ಗದುಗಿನ ನಾರಾಯಣಪ್ಪ ಯಾರು ಅಂದ ನಾರಣಪ್ಪನೇ ಆಗಲ್ಲ ಅವನ ಕಾವ್ಯ ನಾಮವೇನು ಬಿಡಾಲೇ ಕುಮಾರ ವ್ಯಾಸ ಅಂತೆ ತಿರುಗಿ ನೋಡಿದೆ ಮೂರ್ಛೆ ಬಿದ್ದೋಗಿದ್ದ ತುಂಬ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಸುಧಾರಿಸ್ಕೊಂಡಿದ್ದ ಸರಿ ಎಲ್ಲ ತಿಳ್ಕೊಂಡಿದ್ದೀನಿ ಬಡ್ಡಿ ಮಗನೇ ಅಂದರೆ ಕೋಪ ಅವನಿಗೆ ಗದುಗಿನ ನಾರಣಪ್ಪನೇ ಅಂತ ತಿಳ್ಕೊಂಡಿದ್ದ ಆದರೆ ಕುಮಾರವ್ಯಾಸ ಬರ್ದಿದ್ದ ಯಾವ್ದಾದ್ರು ಕಾವ್ಯ ನೆನಪಿದೆಯಾ ಒಂದು ನಾಲ್ಕು ಸಾಲ ಹೇಳು ಅಂದ ಕರ್ಣಾಮೃತ ಅಂತ ಆ ನಮಗೆ ಕಾವ್ಯ ಆಯಿತು ಕುಮಾರವ್ಯಾಸ ಗೊತ್ತು ಬಿಡಾಲೇ ಕುಮಾರವ್ಯಾಸ ಕರ್ಣ ಕರ್ಣಾಮೃತ ಎಲ್ಲರಿಗೂ ಗೊತ್ತಾಯ್ತಲ್ಲೇಯ್ ನಮಗೂ ಪಿ ಯು ಆಗಿತ್ತು ನಿನಗೂ ಇತ್ತು ಅದೇನು ದೊಡ್ಡ ವಿಷಯ ಅಲ್ಲ ಅದರಾಗಿನ ಒಂದು ಸಾಲೆಲ್ಲ ನನ್ನ ಮಗನೇ ಅಂದ ಕಣ್ಣರಿಯದೆ ಕಣ್ಣರಿಯದೊಡೆ ಕರುಳರಿಯದೆ ಅಂತ ಗಿರಂತ ತಲೆ ತಿರುಗಿಬಿಡ್ತಾವನ್ಗೆ ಹಾಂ ನಮ್ಗೆ ಅದೊಂದೇ ನ್ಯಾಪಕ ಇರೋದು ಹಿಂದಿನ ಕೇಳೋಂಗಿಲ್ಲ ಅದಕ್ಕಂತ ಅದಕ್ಕಂದು ಭಾಳ ತಿಳ್ಕೊಂಡಿದ್ರು ಬಂಡು ಮಗನ ಅಂತ ಒಂಥರ ಕೋಪ ಅವ್ನಿಗೆ ಮನೆಗೆ ಕರ್ಕೊಂಡು ಶಾರೀ ಬಂದಿಲ್ಲ ಇವ ರಿಚರ್ಡ್ ಲೂಯಿಸ್ ಅಂತ ನನ್ನ ಜೊತೆ ಓದಿದ್ದ ಅವನು ಸುಳಿಮ ಕ್ರಿಶ್ಚಿಯನ್ ಭಾಳ ತಿಳ್ಕೊಂಡು ನೋಡ್ರಿ ಅದು ಕಾಂಪ್ಲಿಮೆಂಟು ಕಾಮೆಂಟು ಬೈಗಳು ಹೋಗಿ ಇಲ್ಲ ನೋಡು ಅವ ಕುಮಾರ್ಯಾಸನ ಬಗ್ಗೆ ತಿಳ್ಕೊಂಡಾನ ಕುಮಾರ್ಯಾಸ ಗದುಗಿನ್ನಾರನಪ್ಪ ಅಂತ ತಿಳ್ಕೊಂಡಾನ ಇಷ್ಟಕ್ಕೂ ಇವ ಯಾರ ಕ್ರಿಶ್ಚಿಯನ್ ಏನು ತಪ್ಪು ಮಾಡಿದ್ವಿ ನಾವು ಕ್ರಿಶ್ಚಿಯನ್ ಅಂದ್ರೇನು ಗೊತ್ತಿರಬಾರ್ದೆ ಕುಮಾರ್ಯಾಸನ ಬಗ್ಗೆ ಅಂತ ಸರಿ ಏನು ಮಾಡ್ದ ಏಯ್ ರೊಟ್ಟಿ ಕೊಡೋದು ಅವಳು ಹೇಳಿದ್ರು ಅದು ಇರಲಿ ಏನು ಕೊಡ್ಬೇಕು ಹೇಳಂತ ನಿನ್ನ ಫ್ರೆಂಡು ಒನ್ ಹೆಸರು ಅದೆಲ್ಲ ನಂಗೆ ಬೇಡ ಏನು ಚಹಾ ಕೊಡೋದ ರೊಟ್ಟಿ ಕೊಡೋದ ಅದನ್ನು ಹೇಳು ಅಂತ ರೊಟ್ಟಿ ರೊಟ್ಟಿ ಉಳ್ಬೋದ ಒಂದು ತಟ್ಟೆ ಒಂದು ಕ್ರೀಮ್ ಕಲರ್ ರೊಟ್ಟಿ ಕೆಂಪು ಮತ್ತು ಹಸಿರು ಚಟ್ನಿ ಆ ಬ್ಯಾಕ್ ಗ್ರೌಂಡ್ ಹೆಂಗಿದೆ ನೋಡಿ ಕ್ರೀಮ್ ಮೇಲೆ ರೆಡ್ ಆ್ಯಂಡ್ ಗ್ರೀನ್ ಬಿಸಿ ಬಿಸಿ ಇತ್ತು ಹಿಂಗೆ ತೆಗೆದು ಹಿಂಗಂದು ಬಾಯಿಗೆ ಹಾಕ್ಕೊಂಡೆ ಅಷ್ಟೇ ನೆನಪು ನನಗೆ ಸಕಲ ರಂಧ್ರಗಳಿಂದ ಕಿತ್ಕೊಂಡು ಬಂದ್ಬಿಡ್ತು ಖಾರ ಏನು ಖಾರ ಇತ್ತಂದರೆ ಅವನು ಹೇಳಿದ್ದ ಅಲ್ಲೇ ನಮ್ಮ ಕಡೆ ಖಾರ ಹಾಕೋದಿಲ್ಲ ಹಾಹಾ ಖಾರ ಅಂದಿದ್ದ ಸಕಲ ರಂಧ್ರಗಳಿಂದ ಹೊಗೆ ಹೊಗೆ ಬಂದಂಗೆ ಬಂದ್ಬಿಡ್ತಾರೆ ಕೆಲವು ರಂಧ್ರಗಳಿಂದ ಹೊಗೆ ಕೆಲವು ರಂಧ್ರಗಳಿಂದ ಹೊಗೆ ಮತ್ತು ಬೆಂಕಿ ಎರಡು ಬಂದು ಸುಮಾರು ಎರಡು ದಿವಸ ಅದರ ಎಫೆಕ್ಟ್ ಇತ್ತು ನಮಗೆ ಆ ಖಾರ ತಡೆಯೋಕ್ಕಾಗದೆ ರಜಾಕೆ ಬಂದುಬಿಟ್ಟೆ ಬಂದಿದ್ದ ತಕ್ಷಣ ಈ ಆಫೀಸಲ್ಲಿ ಒಬ್ಬಿದ್ದ ಪೋಸ್ಟಿಂಗ್ ಮಾಡೋನು ಅವನು ನೋವು ಹೇಳ್ದು ಇದೇ ನಾವು ಮಾಡೋತಪ್ಪ ನೋಡಪ್ಪ ದಯವಿಟ್ಟು ಕಾಲು ಮುಗಿಸಿದ ಗದಗೆ ಮಾತ್ರ ಹಾಕ್ಕೋಬೇಡ ಅಂತಂದು ಏನು ಖಾರ ಖಾರನ ಭಾರಿ ಅಂದ ಅಲ್ಲಿ ಮಾತ್ರ ಪೋಸ್ಟಿಂಗ್ ಮಾಡೋಣ ಸರಿ ಲೀಸ್ ನಾವು ಗದಕ್ಕೆ ಓಕೆ ಅಂತಿ ಬರ್ಕೊಂಡು ಗುಂಡೆ ಮಗ ಕರೆಕ್ಟಾಗಿ ಗದ್ದಗೆ ಪೋಸ್ಟ್ ಮಾಡ್ದ ಅವನು ಒಂಥರ ಸ್ಯಾಡಿಸ್ಟ್ಗಳಿರ್ತಾರೆ ನನ್ನ ಮಕ್ಕಳು ಅವ್ನು ನೀವೇನು ಕೇಳಿದ್ದೀರ ಅದನ್ನು ಬಿಟ್ಟು ಮಾಡಿಕೊಡ್ತಾನೆ ನಮಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಆಮೇಲೆ ಹೇಳಿದ ಗದಗ್ಗೆ ಅಂತ ನೀನು ಹೇಳಿದ್ದಿದ್ರೆ ಬೇರೆ ಕಡೆ ಹಾಕಿರೋನು ಹಾಂ ಅವನ ಹೆಸರು ವಿಕ್ರಮಾದಿತ್ಯ ಅಂತ ಅವನು ಅವನು ಬಿಡೋದೇ ಇಲ್ಲ ಅವನು ಸರಿ ಮತ್ತದೇ ಗದಗ ಅದೇ ಧೂಳು ಅದೇ ಹಂದಿಗಳು ಅದೇ ದಿಗ್ಗದಗ ರೆಸ್ಟೋರೆಂಟು ಹೋಗ್ತಿದ್ದಂಗೆ ಅದೇ ರೇಮಠ ಈ ಕಲಾ ಮಾಧ್ಯಮದಲ್ಲಿ ಬರೋರು ಎಲ್ಲ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಬಹಳ ಸಿಂಪಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಬಿಟ್ರಾಯ್ತು ನೀವು ಜೀವನದಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿರಬೇಕು ಅಂದ್ರೆ ಕೇಳಿಸ್ಕೋಬೇಕು ಅಲ್ಲಿವರೆಗೂ ಅವ್ರ ಟ್ಯಾಲೆಂಟ್ಗೆಲ್ಲ ಎಕ್ಸ್ಪೋಜರ್ ಇರಲಿಲ್ಲ ಇಲ್ಲ ಕಾಲೇಜಲ್ಲಿ ಎಂಟ್ರಿಂದ ಹತ್ತು ವಾರ ಆದ್ಮೇಲೆ ಕೆಲಸ ಇಲ್ವಲ್ಲ ನಾಟಕ ಮಾಡು ಡಿಬೇಟ್ ಮಾಡು ರಾಜಕೀಯ ಮಾಡು ಸ್ಟ್ರೈಕ್ ಮಾಡು ಇದೆಲ್ಲ ಅದರ ಎನರ್ಜಿನ ಹಾಗೆ ಸ್ಟ್ರೈಕ್ ಮಾಡಿದವರೆಲ್ಲ ಎಮ್ ಎಲ್ ಎಮ್ ಎಲ್ ಸಿ ಆಗ್ಬಿಟ್ರು ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಆ್ಯಡ್ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು